ವೆಲ್ಕಮ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಜಿಯೋ ಟಿರುವ ಟ್ವಿಸ್ಟ್. ಅದಕ್ಕೂ ಮುಂಚೆ ಒಂದು ಪ್ರಶ್ನೆ, ನೀವು ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿ ಎಷ್ಟು ದಿನಗಳಾಯಿತು? ಕೆಳಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಯಾಕಂದರೆ ಅದಕ್ಕೆ ಈಗ ಕೆಲಸ ಬಂದಿದೆ. ಓಕೆ, ಬನ್ನಿ ವಿಡಿಯೋದಲ್ಲಿ ಹೋಗೋದ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಜಿಯೋ ಅನ್ಲಿಮಿಟೆಡ್ ಕಾಲ್ ಅಂತ 2 ವರ್ಷಗಳ ಹಿಂದೆ ಹೇಳಿತ್ತು ಅಲ್ವಾ? ಈಗ ಔಟ್ ಗೋಯಿಂಗ್ ಕಾಲ್ಗೆ ಅಮೌಂಟ್ ಚಾರ್ಜ್ ಮಾಡಲಾಗುತ್ತದೆ ಅಂತೆ. ಶಾಕ್ ಆಗುತ್ತೆ ಅಲ್ವಾ? ಆ ಡೀಟೇಲನ್ನು ಕೊಡ್ತೀನಿ ನೋಡಿ. ಜಿಯೋ ಟು ಜಿಯೋ ಕಾಲ್ ಮಾಡಿದರೆ ಇವಾಗ ಹೇಗಿದೆಯೋ ಹಾಗೆ ಇರುತ್ತೆ. ಬಟ್ ಜಿಯೋಯಿಂದ ಬೇರೆ ನೆಟ್ವರ್ಕ್ ಅಂದರೆ ಏರ್ಟೆಲ್, ಬಿ ಎಸ್ ಎನ್ ಎಲ್, ವಡಾಫೋನ್ ಆ ಥರ ಬೇರೆ ಅದರ್ ಕಂಪನಿಗೆ ನೀವು ಇಂಡಿಯಾದೊಳಗೆ ಕಾಲ್ ಮಾಡಿದರೆ 1 ನಿಮಿಷಕ್ಕೂ 6 ಪೈಸೆ ಚಾರ್ಜ್ ಮಾಡಲಾಗುತ್ತದೆ ಅಂತೆ. ನೀವು ಮಂತ್ಲಿ ರೀಚಾರ್ಜ್ ಮಾಡ್ತಾರಲ್ವಾ, ಅದರ ಜೊತೆಗೆ ಎಕ್ಸ್ಟ್ರಾ ಒಂದು ಅಮೌಂಟ್ ಹಾಕಿ ನೀವು ಸಪ್ರೇಟಾಗಿ ರೀಚಾರ್ಜನ್ನು ಮಾಡಬೇಕಂತೆ. ಯಾಕೆಂದರೆ ಜಿಯೋ ಟು ಏರ್ಟೆಲ್ಗೆ ಕಾಲ್ ಮಾಡಿದರೆ ಜಿಯೋ ಅವರು ಏರ್ಟೆಲ್ಗೆ ISU ಚಾರ್ಜ್ ಅಂತ 6 ಪೈಸೆ ಕೊಡಬೇಕಂತೆ. ಅದು 1 ನಿಮಿಷಕ್ಕೂ ಜಿಯೋ ಅವರು ಅದರ್ ಕಂಪನಿಗೆ 13,500 ಕ್ರೋರ್ ಏರ್ಟೆಲ್ಗೆ ಅಥವಾ ವಡಾಫೋನ್ ಅಥವಾ ಬಿ ಎಸ್ ಎನ್ ಎಲ್ಗೂ ಕೊಡಲ್ಪಟ್ಟಿದೆ ಅಂತಲೂ ಹೇಳಿದ್ದಾರೆ. ಅದರ್ ಕಂಪನಿಗೆ ನೀವು ಕಾಲ್ ಮಾಡಬೇಕಂದ್ರೆ ಅದಕ್ಕಂತ ಸಪ್ರೇಟಾಗಿ ನೀವು 10 ರೂಪಾಯಿ ಅಥವಾ 20 ರೂಪಾಯಿ ಅಂತ ಇರುತ್ತೆ, ಸಪ್ರೇಟಾಗಿ ನೀವು ರೀಚಾರ್ಜ್ ಮಾಡಬೇಕು. ಅದಕ್ಕಂತಲೇ 10 ರೂಪಾಯಿಗೂ ನಿಮಗೆ 1 GB ಡೇಟಾ ಫ್ರೀ ಇರುತ್ತೆ ಅಥವಾ 20 ರೂಪಾಯಿಗೂ 2 GB ಡೇಟಾ ಫ್ರೀ ಇರುತ್ತೆ. ಈ ರೀತಿಯೇ ಒಂದು ಆಫರನ್ನು ಕೊಟ್ಟಿದ್ದಾರೆ. ಏನು ಕಾರಣ ಯಾಕೆ ಹೀಗೆ ಅಂತ ಹೇಳಿದರೆ, ಏರ್ಟೆಲ್, ಬಿ ಎಸ್ ಎನ್ ಎಲ್, ವಡಾಫೋನ್ ಎಲ್ಲ ಓಡಿದ ಜಿಯೋ ಟಾಪ್ಗೆ ಬರೋಕ್ಕೆ ಇದು ಒಂದು ಪ್ಲ್ಯಾನ್ ಅಂತಲೂ ಇರಬಹುದು ಅಂತ ನನ್ನ ಅನಿಸಿಕೆ. ಜಿಯೋ ಟು ಜಿಯೋ ಫ್ರೀ ಅಂತ ಹೇಳಿ ನೀವು ಏರ್ಟೆಲ್, ವಡಾಫೋನ್, ಬಿ ಎಸ್ ಎನ್ ಎಲ್ ಇಟ್ಟಿರುವ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳಿ ನೀವು ಜಿಯೋಗೆ ಕನ್ವರ್ಟ್ ಮಾಡಬಹುದು. ಇದರಿಂದ ಏನಾದರೂ ಪ್ರಾಬ್ಲಮ್ ಬರುತ್ತಾ ಅಂದರೆ ಪ್ರಾಬ್ಲಮ್ ಬರಬಹುದು. ಅದು ಯಾಕೆಂದರೆ ಈಗ ಜಿಯೋ 6 ಪೈಸೆ ಚಾರ್ಜ್ ಮಾಡುತ್ತೆ ಅಂತ ಅನೌನ್ಸ್ ಮಾಡಿದೆ. ಇನ್ನೂ ಕೆಲವು ದಿನಗಳ ನಂತರ ಎಲ್ಲರೂ ಜಿಯೋಗೆ ಚೇಂಜ್ ಮಾಡಿದರೆ 20 ಪೈಸೆ ಅಥವಾ 30 ಪೈಸೆ ಅಂತ ಚಾರ್ಜ್ ಮಾಡಿದರೆ ನಾವು ಜಿಯೋ ಇಟ್ಟಿರುವ ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಕಾಂಪಿಟೇಷನ್ ಇದ್ರೇ ಸರಿ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕೆಳಗೆ ಕಮೆಂಟ್ ಮಾಡಿ. ಇನ್ನೂ ನಿಮಗೆ ಏನಾದರೂ ಡೀಟೇಲ್ ಬೇಕಂದರೆ ಕೆಳಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ, ನಿಮಗೆ ನಾನು ವಿಷಯವನ್ನು ತಿಳಿಸ್ತೇನೆ. ಮಿಸ್ ಮಾಡದೆ ಈ ವಿಷಯ ನಿಮಗೆ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.